ಕುಮಟಾ ಬಡಾಳ ರಸ್ತೆ ಮಧ್ಯೆ ರಾಜ್ಯ ಹೆದ್ದಾರಿಯಲ್ಲಿ ಹಾರೋಡಿ ಹತ್ತಿರದಲ್ಲಿ ರಸ್ತೆಯ ಮೇಲೆ ನೀರು ಸಂಗ್ರಹವಾಗಿ ಕೃತಕ ನೆರೆ ನಿರ್ಮಾಣಗೊಳ್ತಾ ಇದ್ದು ಸಾವಿರಾರು ಜನ ತೊಂದರೆ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ಮಂಗಳವಾರ ವಾಲ್ಗಳ್ಳಿ ಸೇವಾ ಸಹಕಾರಿ ಸಂಘದ ಸಭಾಭವನದಲ್ಲಿ ಕೂಜಳ್ಳಿ ವಾಲ್ಗಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನರನ್ನೊಳಗೊಂಡ ಸಭೆ ನಡೆಯಿತು. ಕುಮಟಾ ಬಡಾಳ ರಸ್ತೆ ಮಧ್ಯೆ ರಾಜ್ಯ ಹೆದ್ದಾರಿಯಲ್ಲಿ ಹಾರೋಡಿ ಹತ್ತಿರದಲ್ಲಿ ರಸ್ತೆಯ ಮೇಲೆ ನೀರು ಸಂಗ್ರಹವಾಗಿ ಕೃತಕ ನೆರೆ ನಿರ್ಮಾಣಗೊಳ್ಳುತ್ತಿದ್ದು ಸಾವಿರಾರು ಜನ ತೊಂದರೆ ಎದುರಿಸುತ್ತಿದ್ದರು. ಹೀಗಾಗಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ಮಂಗಳವಾರ ವಾಲ್ಗಳ್ಳಿ ಸೇವಾ ಸಹಕಾರಿ ಸಂಘದ ಸಭಾಭವನದಲ್ಲಿ ಕೂಜಳ್ಳಿ ವಾಲ್ಗಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನರನ್ನೊಳಗೊಂಡ ಸಭೆ ನಡೆಯಿತು. ಸಭೆಯ ನೇತೃತ್ವವನ್ನ ಕುಮಟಾ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ವಹಿಸಿದ್ದರು. ಈ ರಸ್ತೆಯಿಂದ ಪ್ರತಿನಿತ್ಯ ಸಹಸ್ರಾರು ಜನರು ವಾಹನಗಳು ಸಂಚಾರ ಮಾಡುತ್ತಿದ್ದು ರಸ್ತೆಯ ಮೇಲೆ ನೀರು ಸಂಗ್ರಹವಾದ್ದರಿಂದ ಸಮಸ್ಯೆ ಉಲ್ಬಣಗೊಂಡಿತ್ತು. ಮಳೆಯ ನೀರನ್ನ ಗುಡ್ಡ ಬೆಟ್ಟಗಳಿಂದ ಹರಿದು ಬಂದು ನೈಸರ್ಗಿಕವಾಗಿ ತಗ್ಗು ಪ್ರದೇಶಗಳಿಗೆ ಹರಿದು ಹೋಗುವ ಪ್ರಕ್ರಿಯೆಗೆ ಜನರು ಅಲ್ಲಲ್ಲಿ ತಡೆ ಒಡ್ಡಿದ್ದರಿಂದ ಸಮಸ್ಯೆ ಹುಟ್ಟಿಕೊಂಡಿದೆ. ಹೀಗಾಗಿ ಜನರು ಸಾರ್ವಜನಿಕರ ಹಿತಾಸಕ್ತಿಯಿಂದ ಯಾರಿಗೂ ತೊಂದರೆಯಾಗದ ರೀತಿಯಲ್ಲಿ ಸಮಸ್ಯೆಗೆ ಪರಿಹಾರ ಸೂಚಿಸಿ ಕೈ ಜೋಡಿಸಬೇಕು. ಲೋಕೋಪಯೋಗಿ ಇಲಾಖೆ ಸಮಗ್ರ ಯೋಜನೆ ಮಂಡಿಸಬೇಕು. ಜನರು ನಿರ್ದಿಷ್ಟವಾಗಿ ಹುಟ್ಟಿಕೊಂಡಿರುವ ಸಮಸ್ಯೆ ಗಮನಕ್ಕೆ ತೆಗೆದುಕೊಂಡು ಮುಕ್ತ ಮನಸ್ಸು ತೋರಬೇಕು ಎಂದರು. ಏನಾದರೂ ಸ್ಟ್ರಕ್ಚರ್ಸ್ ಆಗಿರ್ಬೋದು, ಅದನ್ನೆಲ್ಲ ನೀವು ಸಿಡಬ್ಲ್ಯೂ ಇಲಾಖೆಯಿಂದ ಡೈರೆಕ್ಟ್ ನೀವು ರಿಮೂವ್ ಮಾಡಬೇಕು. ಇದನ್ನು ಸಹ ಎಲ್ಲ ಇಡೀ ನಿಮ್ಮ ಪಿಡಬ್ಲ್ಯೂಡಿ ರೋಡ್ ಅನ್ನು ಕವರ್ ಮಾಡಿಬಿಡಿ. ಫ್ಯೂಚರಲ್ಲಿ ಈ ತರ ಯಾರಿಗೆ ತೊಂದರೆ ಆಗ್ಬಾರ್ದು. ಯಾಕಂದ್ರೆ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋ ಸಂದರ್ಭದಲ್ಲಿ ನೀವು ಅದನ್ನು ಗಮನ ಹರಿಸಿಲ್ಲ, ಈಗ ಅದು ದೊಡ್ಡ ವಿಷಯ ಆಗ್ಬಿಡುತ್ತೆ. ಯಾಕಂದ್ರೆ ಕನೆಕ್ಟಿವಿಟಿ ಡಿಸ್ಕನೆಕ್ಟ್ ಆಗಿದೆ ಪೂರ್ತಿ. ಲಾಸ್ಟ್ ಸಿಡಿ ಒಂದಿದೆ ಅಲ್ಲ, ನಾವು ಲಾಸ್ಟ್ ಟೈಮ್ ಅಲ್ಲಿ ಏನನ್ನ ಬಿಟ್ಟು ಇಲ್ಲೇ ಬಿಟ್ಟಿದ್ರು, ಆ ಸಿಡಿದು ಕಂಟಿನ್ಯೂಷನ್ ಆಗಿ ಒಂದ ಡ್ರೈನೇಜ್ ಮಾಡಿದಾರೆ. ಇದೇನು ಸಮಸ್ಯೆ ಆಗೋದು. ಈಗ ನಡೆದವರು ಯಾವ ಅತಿಕ್ರಮಣ ಮಾಡಿ ಅದು ಇದ್ದಂತ ಮುಂಚೆ ಗಟರನ್ನು ಸಹ ಬ್ಲಾಕ್ ಮಾಡಿದ್ದಾರೆ. ಅಸ್ತಿತ್ವದಲ್ಲಿ ಆ ಗಡ್ರೆ ಇಲ್ಲ, ಡ್ರೈನೇಜ್ ಹೌದು. ಅದನ್ನೆಲ್ಲ ನೀವು ಪಿ ಡಿ ಬಿಟ್ಟು ಬಹಳಷ್ಟು ಜವಾಬ್ದಾರಿ ಏನಾಗಲಿ ಸರಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರೇ, ಪಿ ಡಿ ಅವರು, ಎಲ್ಲ ಸಾರ್ವಜನಿಕರು ಸಹ ಇದು ಸರ್ಕಾರ ಮಾಡಲು ಯಾರಿಗೂ ಒಬ್ಬರ ಮೇಲೆ ಇಲ್ಲಿ ಅನ್ಯಾಯ ಅತ್ಯಾಚಾರ ಆಕ್ಷನ್ ಯಾವ ತರ ಆಗ್ತಾ ಇಲ್ಲ. ಎಲ್ಲರೂ ಮೀಟಿಂಗ್ ಕರೆದಿದ್ದ ಉದ್ದೇಶ ಅದೇ. ಅವ್ರು ಹೇಳ್ತಾ ಇದ್ದಾರೆ 4 ವರ್ಷದಿಂದ ಇದು ಪರಿಹಾರ ಸಿಗ್ತಾ ಇಲ್ಲ. ಹೌದಲ್ಲ, ಕೆಲವು ಸರಿ ಒಂದಾದ್ರೆ ಈಗ ನಮ್ಮ ವಾಲ್ಗಳೇ ಆಗಲಿ ಕೂಜಳ್ಳಿ ಪಂಚಾಯತಿ ಇಡೀ ಸ್ಟೇಟ್ ನಲ್ಲಿ ಈ ರಸ್ತೆ ಕಡಿತ ಆಗಿದೆ ಅಂತ ಹೇಳಿ ಒಂದು ಏನ್ ವಿಷಯ ಆಗ್ತಾ ಇದೆ, ಅದನ್ನು ಬರಬಾರ್ದು. ಅವನ್ನ ಎಲ್ಲ ಸರ್ಕಾರದಿಂದ ಒಂದು ಇದು ಅಂತಿಮ ತೀರ್ಮಾನ ಆಗಿದೆ, ಪರಿಹಾರ ಸಿಕ್ಕಿದೆ ಅನ್ನೋ ಒಂದು ಮೆಸೇಜ್ ಎಲ್ಲರಿಗೂ ಹೋಗ್ಬೇಕಂತ ನಾನು ನಂದು ವೈಯಕ್ತಿಕವಾಗಿ ನಮಗೆ ರಿಕ್ವೆಸ್ಟ್ ಮಾಡಿದೆ, ಅದಕ್ಕೆ ಸರ್ಕಾರ ಕೊಟ್ಟಿದ್ದೀರಿ. ಕೊನೆಯದಾಗಿ ಎಡಬ್ಲ್ಯೂಡಿ ಪಿ ಡಬ್ಲ್ಯೂಡಿ ನೈಮೋನ್ ಅವರ ಇದು ಸ್ಪಷ್ಟವಾದ ವಿವರಣೆ ಕೊಡಬೇಕು. ಸರ್ವತಾ ಸರ್ವೇದಿಂದ ಅಳತೆ ಮಾಡುವ ಕೆಲಸ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಎಂಪಿ ನಾಯ್ಕ್ ಮಾತನಾಡಿ, ಈ ಸಮಸ್ಯೆ ಕಳೆದ 4 ವರ್ಷಗಳಿಂದ ಕಾಡುತ್ತಿದೆ. ಜನರು ಈ ಹಿಂದೆ ಸಹಕರಿಸಿದಂತೆ ತಗ್ಗು ಪ್ರದೇಶಕ್ಕೆ ನೀರು ಹರಿಯಲು ಅನುಕೂಲವಾಗುವಂತೆ ಅಲ್ಲಲ್ಲಿ ಮಣ್ಣು ಹಾಕಿರುವ ಬಂಡುಗಳನ್ನು ತೆರವುಗೊಳಿಸಿ ನೀರಿನ ಹರಿವಿಗೆ ಅವಕಾಶ ಮಾಡಿಕೊಡಬೇಕು ಎಂದರು. ಜನರ ಪರವಾಗಿ ಮಾತನಾಡಿದ ನಿವೃತ್ತ ಪ್ರಾಚಾರ್ಯ ಟಿ ಕೆ ಭಟ್, ನೀರು ಹರಿದು ಹೋಗಿ ರೈತರ ಚಿಕ್ಕ ಹಿಡುವಳಿಗಳಿಗೆ ಹರಿದು ಮುಂದೆ ಸಾಗುತ್ತದೆ. ಈ ಸಮಸ್ಯೆ ಲೋಕೋಪಯೋಗಿ ಇಲಾಖೆಯ ನಿರ್ಲಕ್ಷ್ಯದಿಂದಲೂ ಹುಟ್ಟಿಕೊಂಡಿರುವಂತೆ ಭಾಸವಾಗುತ್ತದೆ. ಜನರು ಒಮ್ಮನಸ್ಸಿನಿಂದ ಅಲ್ಲಲ್ಲಿ ನೀರು ಹರಿವಿಗೆ ಅವಕಾಶ ಮಾಡಿಕೊಡಬೇಕು. ಇಲ್ಲವಾದರೆ ಲೋಕೋಪಯೋಗಿ ಇಲಾಖೆ ರಸ್ತೆಯ ಇಕ್ಕೆಲೆಗಳಲ್ಲಿ ಇಲಾಖೆಯ ನಿಯಮಾನುಸಾರ ಕಾಲುವೆಗಳನ್ನು ತೆಗೆದು ನೀರು ಹರಿವಿಗೆ ಅವಕಾಶ ಕಲ್ಪಿಸಬೇಕು ಎಂದರು. ಸ್ಥಳೀಯರಾದ ಜಿಎಸ್ ಹೆಗಡೆ ಮಾತನಾಡಿ, ಕೂಜಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೆಗಲೆ ರಸ್ತೆಯಲ್ಲಿ ಮುಚ್ಚಿರುವ ಸಿಡಿಗಳನ್ನು ಮೊದಲು ತೆರವುಗೊಳಿಸಬೇಕು. ತಗ್ಗು ಪ್ರದೇಶದಲ್ಲಿ ನನ್ನ ಭೂಮಿಯಲ್ಲಿ ನಾನಂತೂ ಜನರಿಗೆ ತೊಂದರೆ ಮಾಡದೆ ನೀರು ಹರಿವಿಗೆ ಸಹಕರಿಸುತ್ತೇನೆ. ಹಾಗೆ ಇನ್ನುಳಿದವರು ಸಹ ಅಲ್ಲಲ್ಲಿ ತಮ್ಮ ಭೂಮಿಯಲ್ಲಿ ನೀರಿನ ಹರಿವಿಗೆ ಅವಕಾಶ ಮಾಡಿಕೊಡಬೇಕು ಎಂದರು. ವಾಲ್ಗಳ್ಳಿಯ ನಾರಾಯಣ ಮಡಿವಾಳ್, ಶ್ರೀಕಾಂತ್ ಭಟ್, ಎಂಎನ್ ಭಟ್ ಮೊದಲಾದವರು ಮಾತನಾಡಿದರು. ನಂತರ ಸಭೆಗೆ ಆಗಮಿಸಿದ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ರಸ್ತೆಯ ಮೇಲಿನ ನೀರಿನ ಸಂಗ್ರಹದಿಂದ ಉಂಟಾಗಿರುವ ಸಮಸ್ಯೆ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿದೆ. ಇದೆಲ್ಲ 2 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನರಿಗೆ ಮತ್ತು ನನಗೂ ಸಹ ಮುಜುಗರವಾಗುವ ಸಂಗತಿಯಾಗಿದೆ. ಹೀಗಾಗಿ ಈ ಸಮಸ್ಯೆಯ ಪರಿಹಾರಕ್ಕೆ ಜನರು ಒಕ್ಕೋರಲಿನಿಂದ ನಿರ್ಣಯ ಕೈಗೊಳ್ಳಬೇಕಾಗಿದೆ. ಈ ಸಮಸ್ಯೆ ಮೊದಲೇ ನನ್ನ ಅರಿವಿಗೆ ಬಂದಿತ್ತು, ಆದರೆ ಅಧಿಕಾರಿಗಳ ಮಟ್ಟದಲ್ಲಿ ಬಗೆಹರಿಯಲಿ ಎಂಬ ಭಾವನೆಯಿಂದ ನಾನು ಹಸ್ತಕ್ಷೇಪ ಮಾಡಿಲ್ಲ. ಆದರೆ ಇದರ ಪರಿಹಾರಕ್ಕೆ ನಾನೆಂದು ಸಂಕಲ್ಪ ಮಾಡಿ ಬಂದಿದ್ದೇನೆ.
ಯಾವ ಕಾರಣಕ್ಕೂ ನೀರು ರಸ್ತೆಯ ಮೇಲೆ ಸಂಗ್ರಹವಾಗಬಾರದು. ಈ ಸಮಸ್ಯೆ ಪರಿಹಾರಕ್ಕಾಗಿ ಜನರು ಕೈಜೋಡಿಸಿ ಸಮಸ್ಯೆ ಬಗೆಹರಿಸಬೇಕು. ನಾನು ಸ್ಥಳಕ್ಕಾಗಮಿಸಿ ಕಾರ್ಯ ಕೇಳಿದರೆ ಯಾವ ಮಟ್ಟಕ್ಕೂ ಹೋಗಬಹುದು. ನಾನು ಯಾವುದಕ್ಕೂ ಭಯ ಪಡುವವನಲ್ಲ. ನನ್ನ ಕ್ಷೇತ್ರದ ಸಮಸ್ಯೆ ಪರಿಹಾರಗೊಳ್ಳಬೇಕು. ಜನರು ವಿನಾಕಾರಣ ಸಮಸ್ಯೆಗಳಿಂದ ಪರಿತಪಿಸಬಾರದು. ಹಾಗಾಗಿ ಜನರು ಅವರಿಗಾಗಿಯೇ ಮುಂದೆ ಬಂದು ಸಮಾಧಾನಕರವಾದ ಪರಿಹಾರಕ್ಕೆ ನಿರ್ಣಯ ಕೈಗೊಳ್ಳಬೇಕು ಎಂದರು. ಎಲ್ಲರೂ ಸಹಕಾರ ನೀಡ್ರಿ ದಯವಿಟ್ಟು. ಏನು ನೀರು ಬಂದ್ರಿಂದ ನಿಮ್ಗೆ ಏನು ಹಾನಿ ಆಗುದಿಲ್ಲ, ಯಾರಿಗೂ ಇದು ಲಾಸ್ ಆಗುದಿಲ್ಲ. ಸುಮ್ಮನೆ ನೀವು ಇಷ್ಟೆಲ್ಲ ಬಂದು ಇಷ್ಟು ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಇದ್ರಿ ಅಷ್ಟೇ. ಎಷ್ಟು ದಿವಸದಿಂದ ಹೋರಾಟ ಮಾಡ್ತಾ ಇದ್ರಿ, ಅನ್ನೆಸರಿ ಮಾಡ್ಕೊಳ್ಳುವಂಥದ್ದು. ಒಳ್ಳೆ ಬಿಸ್ನೆಸ್ ಮಾಡಿ, ಒಳ್ಳೆ ನೌಕರಿ ಹೋಗ್ತಾ ಇದ್ದವ್ರು ಇದ್ರಿ ಬಾಲಸ್. ಆ ನಿಮ್ ಜವಾಬ್ದಾರಿಯನ್ನ ನಿಭಾಯಿಸಿ, ಸುಮ್ಮನೆ ಇದೆ ಅಂತ ಮಾಡ್ಬೇಡಿ. ನಾವು ಮತ್ತೆ ಕೇಳಿದ್ರ ನಿಮ್ಗೆ ಹೇಳ್ತಾರೆ, ನಾನಂತೂ ಕೆಲವು ಮನುಷ್ಯ ಅಲ್ಲ. ನಾನು ಓಟಿಂಗ್ ರಾಜಕಾರಣ ನಾನು ಮಾಡೋದೇ ಇಲ್ಲ. ನಿಮ್ಗೆ ಹೇಳ್ತಾರೆ ಓಟಿಂಗ್ ರಾಜಕಾರಣ ನಾನು ಮಾಡೋದಿಲ್ಲ. ಊರಿಗೆ ಒಳ್ಳೇದಾಗಬೇಕು ಅನ್ನುವಂಥ ಪ್ರಶ್ನೆ ನಂದಿದೆ. ನಾನದು ಮಾಡೋದೇ, ನಾನು ಯಾರಿಗೂ ಕೇರ್ ಮಾಡೋದಿಲ್ಲ. ಈ ವಿಷಯ ನೀರು ಹೋಗುವಂಥ ವಿಷಯದಲ್ಲಿ ಯಾರಿಗೂ ಕೇರ್ ಮಾಡೋದಿಲ್ಲ. ನೀವು ಕೋರ್ಟ್ಗೆ ಹೋಗ್ರಿ, ಕಚೇರಿಗೆ ಹೋಗ್ರಿ, ಯಾವುದಕ್ಕೆ ಹೋಗ್ರಿ, ನನ್ನ ಮೇಲೆ ಕೇಸ್ ಆಗ್ಬೇಕು. ನಾನು ನೋಡ್ಕೊಳ್ತೇನೆ, ನನ್ನ ಮೇಲೆ ಕೇಸ್ ಮಾಡಿ, ನಾನು ನೋಡ್ಕೊಳ್ತೇನೆ. ಏನು ಮರ್ಡರ್ ಕೇಸ್ ಏನು ಮಾಡೋದಿಲ್ಲ ಮಾಡ್ತೇನೆ ಅಂದ್ರೆ ಬೇಸಾಯ ಮಾಡ್ತೀರಿ? ನಾನು ಹೇಳಿದ ಮಾತಿಗೆ ನಾನು ಸ್ಟಿಫಾಗಿ ಇರ್ತೇನೆ. ಮತ್ತೆ ಯಾವಾಗ ಹೇಳ್ತೇನೆ ನಾನು, ಮತ್ತೆ ನನಗೆ ಏನಾದ್ರು ಪೊಲೀಸರು ಬಂದ್ರು ಅರೆಸ್ಟ್ ಮಾಡಿದ್ರು, ನಾನು ಯಡಿಯೂರಪ್ಪನವ್ರಿಗೆ ಫೋನ್ ಮಾಡಿ ತಪ್ಪಿಸಿದೆ ಸರ್ ಅಂತ ಹೇಳುವ ಪಕ್ಷ ನಾನು ಜೈಲಿಗೆ ಕೂತ್ಕೊಡ್ತೇನೆ. ಸಲಾಮಿಗೆ ಹೋಗುತ್ತೆ ಯಾರಿಗೂ. ಈ ಸಂದರ್ಭದಲ್ಲಿ ಜಿಎಸ್ ಹೆಗಡೆ, ತಮ್ಮ ಜಾಗದಲ್ಲಿ ನೀರು ಹರಿದು ಹೋಗಲು ಅವಕಾಶ ಮಾಡಿಕೊಡುತ್ತೇನೆ, ಉಳಿದವರು ಏನು ಮಾಡುತ್ತಾರೆ ನನಗೆ ಗೊತ್ತಿಲ್ಲ. ಆದರೆ ಜನರ ಹಿತದೃಷ್ಟಿಯಿಂದ ನಾನು ಈ ನಿರ್ಣಯಕ್ಕೆ ಬಂದಿದ್ದೇನೆ. ಹಾಗೆಯೇ ವಕೀಲ ಮಹೇಶ್ ಶಾನ್ಭಾಗ್ ಅವರು ಸಹ ಶಾಸಕರ ಮಾತಿಗೆ ಮನ್ನಣೆ ನೀಡಿ ನೀರು ಬಿಡುವುದಾಗಿ ತಿಳಿಸಿದರು. ಈ ವೇಳೆ ತಾಲೂಕು ಪಂಚಾಯತ್ ಇಒ ಆರ್ಎಲ್ ಭಟ್, ಪಿಎಸ್ಐ ಮಂಜುನಾಥ್ ಗೌಡ, ಕೂಜಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಜುಳಾ ಅಡಿಗುಂಡಿ, ವಾಲಗಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾಂತಿ ಮಡಿವಾಳ್, ಲೋಕೋಪಯೋಗಿ ಸಹಾಯಕ ಅಭಿಯಂತರ ಸೋಮನಾಥ್, ಕೂಜಳ್ಳಿ ಪಿಡಿಒ ಉಲ್ಲಾಸ್ ನಾಯ್ಕ ಹಾಗೂ ನೂರಾರು ಜನರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.